ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ವ್ಯಾಪಕ ಖಂಡನೆ. ಯೂತ್ ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಪ್ರತಿಭಟನೆ. ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ. ಏಪ್ರಿಲ್ 14ರಂದು ಕೆಜಿಎಫ್ 2 ತೆರೆಗೆ. ಸಿನಿಮಾ ಬಿಡುಗಡೆಗೆ ವಿಶ್ವಾದ್ಯಂತ ಭರ್ಜರಿ ತಯಾರಿ. ಚಿತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಮನೆ ಮಾಡಿದ ಕುತೂಹಲ. ಅಲ್ಕೈದಾ ಮುಖಂಡರಿಂದ ಮುಸ್ಕಾನ್ಗೆ ಸಾಬಾಸ್ಗಿರಿ. ಕುಟುಂಬವನ್ನು ವಿಚಾರಣೆಗೆ ಒಳಪಡಿಸಲು ಒತ್ತಾಯ. ಅನಂತಕುಮಾರ್ ಹೆಗಡೆ ಅಭಿಮಾನಿಗಳಿಂದ ಎಸ್ಪಿಗೆ ದೂರು. ಸಂಭ್ರಮದ ಗ್ರಾಮ ದೇವತೆ ಲಕ್ಷ್ಮೀದೇವಿ ಉತ್ಸವ. ಬ್ರಹ್ಮ ರಥೋತ್ಸವಕ್ಕೆ ಅಪಾರ ಭಕ್ತ ಸಮೂಹ. ದೇರು ಎಳೆದು ಪುನೀತರಾದ ಗ್ರಾಮಸ್ಥರು. ಶಿಕ್ಷಕಿಯಿಂದ ಬೆಲೆ ಬಾಳುವ ಚಿನ್ನದ ಸರ ಅಪಹರಣ. ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ಘಟನೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಮಂಡ್ಯದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಯೂತ್ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡುವ ಮೂಲಕ ಸಿಲಿಂಡರ್ ಅನ್ನು ಮುಂದಿಟ್ಟುಕೊಂಡು ಮಂಡ್ಯ ನಗರದ ಒಳಲು ಸರ್ಕಲ್ನಿಂದ ಸಂಜಯ ವೃತ್ತದವರೆಗೆ ಹೋರಾಟ ನಡೆಸಲಾಯಿತು. ಜೊತೆಗೆ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಕಾರ್ಯಕರ್ತರು ವ್ಯಕ್ತಪಡಿಸಿದರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಬಿಜೆಪಿ ಸರ್ಕಾರ ದಿನೇ ದಿನೇ ಪೆಟ್ರೋಲ್, ಡೀಸೆಲ್ ಹಾಗೂ ಗ್ಯಾಸ್ ಬೆಲೆ ಏರಿಕೆ ಮಾಡುತ್ತಿದ್ದಾರೆ. ಇದು ಜನವಿರೋಧಿ ಸರ್ಕಾರ ಎಂದು ಪ್ರತಿಭಟನಾಕಾರರು ಬಿಜೆಪಿ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಬಿಜೆಪಿ ಪಕ್ಷ ದಿನೇ ದಿನೇ ಜನರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ. ಈ ಎಲ್ಲ ವಿಚಾರವನ್ನು ಮುಚ್ಚಿ ಹಾಕಲು ರಾಜ್ಯದಲ್ಲಿ ಕೋಮು ಸಂಘರ್ಷದ ವಾತಾವರಣ ಸೃಷ್ಟಿ ಮಾಡುತ್ತಿದೆ. ತಕ್ಷಣವೇ ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು, ಇಲ್ಲದಿದ್ದರೆ ಭಾರತ ಬಂದ್ಗೆ ಕರೆ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯದ ವಿರುದ್ಧ ಇವತ್ತು ಯುವ ಕಾಂಗ್ರೆಸ್ ಏನು ಪ್ರತಿಭಟನೆಯ ಕರೆಯನ್ನು ಕೊಟ್ಟಿತ್ತೋ ಅದನ್ನು ನಾವು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಒಳಲು ಸರ್ಕಲ್ನಿಂದ ಸಂಜೆ ಸರ್ಕಲ್ವರೆಗೆ ಇವತ್ತು ಬೆಲೆ ಏರಿಕೆ ವಿರುದ್ಧವಾಗಿ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಏನು ಈ ರಾಜ್ಯ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಬರೀ ಬೆಲೆ ಏರಿಕೆಗಳನ್ನು ನಿರಂತರವಾಗಿ 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಅಂತೇಳಿ ಇವತ್ತು 112 ರೂಪಾಯಿಗೆ ಪೆಟ್ರೋಲು, 100 ರೂಪಾಯಿ ಗಡಿ ಹತ್ರ ಡೀಸೆಲ್ಲು ಮತ್ತು ಗ್ಯಾಸ್ 1000 ಮೇಲೆ ಈ ರೀತಿ ಬೆಲೆ ಏರಿಕೆಯನ್ನು ಮಾಡ್ತಾರುವಂಥ ಕೇಂದ್ರ ಸರ್ಕಾರ ಮತ್ತು ಮನೆ ಕಟ್ಟಡ ಮಾಡೋರಿಗೆ 80,000, 90,000 ಆಗಿದೆ ಇವತ್ತು ಕಬ್ಬಿಣ, 450 ರೂಪಾಯಿ ಸಿಮೆಂಟ್ ರೇಟು. ಈ ರೀತಿ ಜನಸಾಮಾನ್ಯರ ಮೇಲೆ ಒಡೆತವನ್ನು ಏರ್ತಾರುವಂಥ ಬಿಜೆಪಿ ಸರ್ಕಾರ ಈ ಒಂದು ಈ ಬೆಲೆ ಏರಿಕೆಯನ್ನು ಮುಚ್ಚೋದಕ್ಕೋಸ್ಕರ ಇಡೀ ರಾಜ್ಯಾದ್ಯಂತ ಏನು ಈ ಒಂದು ಹಿಂದುತ್ವದ ಹೆಸರು ಹೇಳೋದು, ಈ ಹಿಜಾಬು, ಜಡ್ಕ ಕಟ್ಟು ಇದನ್ನೆಲ್ಲ ಹೇಳಿ ಜನರಲ್ಲಿ ಒಂದು ಗೊಂದಲವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಜಿಎಫ್ 2 ಚಿತ್ರದ ರಿಲೀಸ್ಗೆ ಇನ್ನು ಕೆಲವೇ ದಿನಗಳು ಬಾಕಿ ಉಳಿದುಕೊಂಡಿದೆ. ವಾರ ಕಳೆದರೆ ರಾಕಿ ಬಾಯ್ ಸಾಮ್ರಾಜ್ಯ ಕಣ್ಣ ಮುಂದೆ ಅನಾವರಣಗೊಳ್ಳಲಿದೆ. ಚಿತ್ರವನ್ನು ಕಣ್ತುಂಬಿಕೊಳ್ಳಲು ಇಡೀ ವಿಶ್ವಾದ್ಯಂತ ಪ್ರೇಕ್ಷಕರು ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಹಾಗಾದರೆ ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗ್ತಾ ಇದೆ, ಸಿನಿಮಾ ಬಿಡುಗಡೆಗೆ ಚಿತ್ರತಂಡ ಹೇಗೆಲ್ಲ ತಯಾರಿ ನಡೆಸ್ತಿದೆ ಅನ್ನೋದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಕೆಜಿಎಫ್ 2 ಈಗ ಕನ್ನಡದ ಅಥವಾ ಭಾರತೀಯ ಚಿತ್ರವಾಗಿ ಮಾತ್ರವಲ್ಲದೆ ಭಾರತೀಯ ಅತ್ಯುತ್ತಮ ಚಿತ್ರ ಎಂದರೆ ತಪ್ಪಾಗಲಾರದು. ಯಾಕೆಂದರೆ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ಕೆಜಿಎಫ್ 2 ಚಿತ್ರ ರಿಲೀಸ್ ಆಗ್ತಾ ಇದೆ. ಚಿತ್ರ ದೊಡ್ಡ ಮಟ್ಟದಲ್ಲಿ ತೆರೆಗೆ ಬರಲು ಸಜ್ಜಾಗ್ತಾ ಇದೆ. ಹಾಗೆಂದ ಮೇಲೆ ದೊಡ್ಡ ಮಟ್ಟದಲ್ಲೇ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯೋದು ಪಕ್ಕ. ಇನ್ನು ಚಿತ್ರ ರಿಲೀಸ್ಗೆ ಮುನ್ನವೇ ಚಿತ್ರಕ್ಕೆ ಸಂಬಂಧಿಸಿದ ಲಿರಿಕಲ್ ಹಾಡೊಂದನ್ನು ಬಿಡುಗಡೆ ಮಾಡಿ ಸಿನಿ ರಸಿಕರಿಗೆ ಚಿತ್ರದ ರಸದೌತಣ ಬಡಿಸಲು ಸಜ್ಜಾಗಿದೆ ಚಿತ್ರತಂಡ. ಸದ್ಯ ಕೆಜಿಎಫ್ 2 ಚಿತ್ರದ ಗಳಿಕೆಯ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳು ಹುಟ್ಟಿಕೊಂಡಿವೆ. ಈಗಾಗಲೇ ಹಲವೆಡೆ ಕೆಜಿಎಫ್ 2 ಚಿತ್ರದ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿದೆ. ಜೊತೆಗೆ ವಿಶ್ವದಾದ್ಯಂತ ಚಿತ್ರ ರಿಲೀಸ್ ಆಗುತ್ತಿರುವ ಚಿತ್ರಮಂದಿರಗಳ ಸಂಖ್ಯೆಯೂ ಏರುತ್ತಾ ಇದೆ. ಹಾಗಾಗಿ ಕೆಜಿಎಫ್ 2 ಮೊದಲ ದಿನ ಎಷ್ಟು ಗಳಿಕೆ ಮಾಡಬಹುದು ಎನ್ನುವ ಲೆಕ್ಕಾಚಾರ ಚಿತ್ರತಂಡದ ಮೇಲಿದೆ.
ಮಂಡ್ಯ ತಾಲೂಕಿನ ಬಸರಾಳು ಹೊರವಲಯದ ಹೇಮಾವತಿ ಬಡಾವಣೆಯಲ್ಲಿ ವಾಸವಿರುವ ಅಂಗನವಾಡಿ ಶಿಕ್ಷಕಿ ಸವಿತಾ ದೇವರಾಜ್ ಎಂಬುವರ 50 ಗ್ರಾಂ ತೂಕದ 3 ಲಕ್ಷ ಬೆಲೆ ಬಾಳುವ ಚಿನ್ನದ ತಾಳಿ ಸರವನ್ನ ಅಪರಿಚಿತರು ಕಿತ್ತುಕೊಂಡು ಪರಾರಿಯಾಗಿರುವ ಘಟನೆ ಜರುಗಿದ್ದು ಈ ಸಂಬಂಧ ಪ್ರಕರಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬಸರಾಳು ಹೇಮಾವತಿ ಬಡಾವಣೆಯಲ್ಲಿ ವಾಸವಿರುವ ಸವಿತಾ ಎಂಬ ಅಂಗನವಾಡಿ ಶಿಕ್ಷಕಿ ಬೆಳಗ್ಗೆ ಎಂದಿನಂತೆ ಬಸರಾಳಿನಿಂದ 7 ಕಿಲೋಮೀಟರ್ ದೂರದಿರುವ ನಾಯಕನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಎಂದಿನಂತೆ ತೆರಳುತ್ತಿದ್ದರು. ಈ ಸಮಯದಲ್ಲಿ ಉಲ್ಕಳ್ಳಿ ಕೆರೆ ಸಮೀಪ ತಮ್ಮ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದ ಶಿಕ್ಷಕಿಯನ್ನು ಅಡ್ಡಗಟ್ಟಿ ದ್ವಿಚಕ್ರ ವಾಹನದಿಂದ ಕೆಳಗೆ ಬೀಳಿಸಿ ಕತ್ತಿನಲ್ಲಿದ್ದ ಚಿನ್ನದ ತಳಿ ಸರವನ್ನು ಬಲವಂತವಾಗಿ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಅಲ್ಲಿಂದ ಮುಂದೆ ಬಂದು ನಾವು ಉಲ್ಕಳ್ಳಿಯಿಂದ ಒಂದು ಸ್ವಲ್ಪ ಮುಂದೆ ಕ್ರಾಶ್ ಅಲ್ಲಿ ಬಂದು ನಾನು ಕತ್ತು ಕೈ ಹಾಕಿದ್ರು. ಹಾಕಿದ ತಕ್ಷಣ ನಾನು ಗಾಡಿ ಸ್ಟಾರ್ಟ್ ಎಷ್ಟಿತ್ತು ಜಾಸ್ತಿ ಕೊಡಕ್ಕೆ ಹೋದೆ. ಅವ್ರೇನು ಮಾಡಿದ್ರು ಹಿಂಗೆ ಕಿತ್ತರಲ್ಲ ಕೆಳಗೆ ಬಿದ್ದೋದೆ. ನಾನು ಬಿದ್ದ ತಕ್ಷಣ ಎತ್ಕೊಂಡು ಹೋದ್ರಿ. ಇಬ್ಬರು ಅಪರಿಚಿತ ದುಷ್ಕರ್ಮಿಗಳು ಪಲ್ಸರ್ ವಾಹನದಲ್ಲಿ ಆಗಮಿಸಿದ್ದರು. ಶಿಕ್ಷಕಿಯನ್ನು ಹಿಂಬಾಲಿಸಿ ಸರ ಕಿತ್ತು ಪರಾರಿಯಾಗಿದ್ದಾರೆ. ಶಿಕ್ಷಕಿಯ ಕತ್ತಿನ ಬಳಿ ಉಗುರಿನಿಂದ ಕಿತ್ತಿರುವ ಗಾಯವಾಗಿದೆ. ಶಿಕ್ಷಕಿ ಕೂಗಿಕೊಂಡಾಗ ಅಕ್ಕಪಕ್ಕ ಜಮೀನುಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರು ಓಡಿಬಂದು ಶಿಕ್ಷಕಿಯನ್ನು ಸಂತೈಸಿದ್ದಾರೆ. ಅಷ್ಟರಲ್ಲಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೇರ್ಬೆಟ್ಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಕಿಕ್ಕೇರಿಯ ಗ್ರಾಮದೇವತೆ ಶ್ರೀ ಲಕ್ಷ್ಮೀದೇವಿ ಕಿಕ್ಕಿರಮ್ಮರವರ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು. ಸಚಿವ ಡಾಕ್ಟರ್ ನಾರಾಯಣಗೌಡ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕಾಪು ಸಿದ್ಧಲಿಂಗ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸೇವಾ ಸಂಸ್ಥಾಪಕ ಅಧ್ಯಕ್ಷ ಹಾಗೂ JDS ಯುವ ಮುಖಂಡ BM ಕಿರಣ್, ಜಿಲ್ಲಾ ಆಫ್ಕಾಮ್ ಅಧ್ಯಕ್ಷ KG ತಮ್ಮಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಿಕ್ಕೇರಿ ಪ್ರಭಾಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಶ್ರೀ ಶ್ರೀನಿವಾಸ್ ಸೇರಿದಂತೆ ಸಾವಿರಾರು ಭಕ್ತಾದಿಗಳು ಶ್ರೀರಥದಲ್ಲಿ ವಿರಾಜಮಾನವಾಗಿದ್ದ ಕಿಕ್ಕೆತ್ತಮ್ಮನವರ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸಿ ರಥೋತ್ಸವಕ್ಕೆ ಚಾಲನೆ ನೀಡಿದರು. ಕಿಕ್ಕೇರಿ JDS ಕಚೇರಿ ಮುಂಭಾಗ ರಥೋತ್ಸವಕ್ಕೆ ಆಗಮಿಸಿ ಸಾವಿರಾರು ಭಕ್ತಾದಿಗಳಿಗೆ ಸಮಾಜ ಸೇವಕ BM ಕಿರಣ್ ರವರ ನೇತೃತ್ವದಲ್ಲಿ ಮಜ್ಜಿಗೆ ಪಾನಕ ಮತ್ತು ಪ್ರಸಾದ ವಿನಿಯೋಗ ನೆರವೇರಿಸಲಾಯಿತು. ವಿಶ್ವರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡುವ ಮಂಡ್ಯ ತಾಲೂಕು ವ್ಯಾಪ್ತಿಯ ಒಂದು ಗ್ರಾಮಕ್ಕೆ ತಲಾ 25,000 ರೂಪಾಯಿಗಳ ಬಹುಮಾನವನ್ನು ನೀಡಲಾಗುವುದು ಎಂದು ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ತಾಳ ಶಾಸನ ಮೋಹನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುವಕರ ಸಂಘಗಳು, ಸ್ವಸಹಾಯ ಸಂಘಗಳು, ಪ್ರಗತಿಪರ ಸಂಘಟನೆಗಳು ಮತ್ತು ಮಂಡ್ಯ ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಜೊತೆಗೆ ಕೈ ಜೋಡಿಸಿ ಅಂಬೇಡ್ಕರ್ ಹಬ್ಬ ಆಚರಣೆಯನ್ನು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಎಲ್ಲ ಮಾಧ್ಯಮ ಮಿತ್ರ ಬಂಧುಗಳೇ, ಈ ದಿನದ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಏನಪ್ಪ ಅಂತಂದರೆ, ಮಂಡ್ಯ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಬಾಬಾ ಸಾಹೇಬ್ ಸಂವಿಧಾನವರನ್ನು ಬರೆದಂತಹ ಏನು ಭಾರತದ ಸಂವಿಧಾನ ಇದೆ, ಈ ಸಂವಿಧಾನದ ಹಕ್ಕುಗಳು ಕರ್ತವ್ಯಗಳು ಬಗ್ಗೆ ಸಾರ್ವಜನಿಕರಲ್ಲಿ ಸಾಮಾನ್ಯ ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಈ ತಿಂಗಳ 14th ನಡೀತಕ್ಕಂಥ ಅಂಬೇಡ್ಕರ್ ಜಯಂತಿಯನ್ನು ಹೇಗೆ ನಮ್ಮ ಜನ ಆಚರಣೆ ಮಾಡಬೇಕು, ಅವರ ಆಶಯಕ್ಕೆ ನಾವು ಹೇಗೆ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋ ವಿಚಾರವಾಗಿ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಇನ್ವಾಲ್ವ್ಮೆಂಟನ್ನು ಮಾಡ್ಕೋಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಮಂಡ್ಯ ತಾಲೂಕಿನಾದ್ಯಂತ ಯಾವ ಊರಿನಲ್ಲಿ ತುಂಬ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೋ, ಆ ಕಾರ್ಯಕ್ರಮದಲ್ಲಿ ಯಾವ ಊರಿನವರು ತುಂಬ ಅತ್ಯುತ್ತಮವಾಗಿ ಸ್ಪಂದಿಸ್ತಾರೋ ಅಂಥವ್ರಿಗೆ ಒಂದು 25,000 ಬಹುಮಾನವನ್ನು ಕೊಡಬೇಕು ಅನ್ನೋ ಒಂದು ವಿಚಾರವನ್ನು ನಮ್ಮ ಟ್ರಸ್ಟ್ನಲ್ಲಿ ತೀರ್ಮಾನ ಮಾಡಿಕೊಂಡು ಆ ಒಂದು ತೀರ್ಮಾನವನ್ನು ತಮ್ಮ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಬಂದಿರತಕ್ಕಂಥ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂಥ ವಿಶ್ವಜ್ಞಾನಿ ಸೇವಾ ಟ್ರಸ್ಟ್ನ ಪ್ರತಿಮಾ ಅವರು. ಗೋಷ್ಠಿಯಲ್ಲಿ ಪವಿತ್ರ, ರಾಜು, ಬಾಲರಾಜ್ ಹಾಜರಿದ್ದರು. ಪಾಂಡುಪುರ ಪಟ್ಟಣದಲ್ಲಿರುವ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ಉಪ ಕಚೇರಿಯಲ್ಲಿ ಮನ್ಮೂಲ್ ನಿರ್ದೇಶಕ ಕಾಡನಹಳ್ಳಿ ರಾಮಚಂದ್ರ ನೇತೃತ್ವದಲ್ಲಿ ಹೈನುಗಾರಿಕೆ ಉದ್ಯಮ ನಡೆಸುತ್ತಿರುವ ರೈತರಿಗೆ ಮನ್ಮೂಲ್ ಆಡಳಿತದ ವಿವಿಧ ಯೋಜನೆಗಳಾದ ರಾಸುಗಳ ವಿಮೆ, ರೈತ ಕಲ್ಯಾಣ ಟ್ರಸ್ಟ್ ಹಾಗೂ BMC ಕೇಂದ್ರಗಳಿಗೆ ಸೋಲಾರ್ ಅನುದಾನ ಸೇರಿದಂತೆ ಒಟ್ಟು 7 ಲಕ್ಷ ರೂಪಾಯಿಗಳ ಪರಿಹಾರದ ಚೆಕ್ಕನ್ನು ಗಣ್ಯರು ವಿತರಣೆ ಮಾಡಿದರು. ಪಾಂಡವಪುರ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ಹೈನುಗಾರಿಕೆ ಉದ್ಯಮ ನಡೆಸುತ್ತಿರುವ ಮಹಿಳೆಯರು, ರೈತರು ಸೇರಿದಂತೆ ರೈತರು ಮನ್ಮೂಲ್ ನಿರ್ದೇಶಕ ಕಾಡೇನಹಳ್ಳಿ ರಾಮಚಂದ್ರ ಅವರಿಂದ ಯೋಜನೆ ಅನುಸಾರ ಪರಿಹಾರ ಹಾಗೂ ಪ್ರೋತ್ಸಾಹದ ಚೆಕ್ಗಳನ್ನು ಸ್ವೀಕರಿಸಿದರು. Thank you.
ಈ ಸಂದರ್ಭದಲ್ಲಿ ಮನ್ಮುಲ್ ಉಪ ಕಚೇರಿಯ ಉಪವ್ಯವಸ್ಥಾಪಕ ಆರ್ ಪ್ರಸಾದ್, ವಿಸ್ತರಣಾಧಿಕಾರಿಗಳಾದ ಎಚ್ಎಸ್ ಮಂಜುನಾಥ್, ಎಎಸ್ ಸಿದ್ದರಾಜು, ಎಚ್ಎನ್ ಉಷಾ ಮತ್ತು ಸಂಘದ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು. ಆಲ್ಕೈದಾ ಮುಖಂಡನಿಂದ ವಿದ್ಯಾರ್ಥಿನಿ ಮುಸ್ಕಾನ್ಗೆ ಸಹವಾಸಗಿರಿ ಹಿನ್ನೆಲೆಯಲ್ಲಿ ಮುಸ್ಕಾನ್ ಕುಟುಂಬವನ್ನು ವಿಚಾರಣೆಗೆ ಒಳಪಡಿಸುವಂತೆ ಒತ್ತಾಯಿಸಿ ಅನಂತಕುಮಾರ್ ಹೆಗ್ಗಡೆ ಅಭಿಮಾನಿಗಳಿಂದ ಮಂಡ್ಯದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿ ಕುಟುಂಬವನ್ನು ಸಂಪೂರ್ಣವಾಗಿ ವಿಚಾರಣೆ ನಡೆಸಬೇಕಂತ ಒತ್ತಾಯಿಸಲಾಯಿತು. ಮುಸ್ಕಾನ್ ಕುಟುಂಬ ಸದಸ್ಯರು ಆಕೆ ಮನೆಗೆ ಬಂದು ಹೋದವರ ವಿಚಾರಣೆಗೆ ಒತ್ತಾಯಿಸಿದ ಕಾರ್ಯಕರ್ತರು ಮುಸ್ಕಾನ್ ಮನೆಗೆ ಬಂದು ಹೋಗಿದ್ದ ರಾಜಕಾರಣಿಗಳು ಹಾಗೂ ಸಂಘಟನೆಗಳ ಮುಖಂಡರ ಮೇಲೆ ಕ್ರಮ ಕೈಗೊಳ್ಳಬೇಕು, ಇದು ದೇಶದ ಆಂತರಿಕ ಭದ್ರತೆಗೆ ಅಪಾಯದ ಮುನ್ಸೂಚನೆ ಆಗಿದೆ. ಹೈಕರೆಂಟ್ ಕೂಡ ಹಿಜಾಬ್ ಹಿಂದೆ ಕಾಣದ ಕೈಗಳ ಶಂಕೆ ವ್ಯಕ್ತಪಡಿಸಿದೆ. ಹೀಗಾಗಿ ಮುಸ್ಕಾನ್ ಅವರ ಕುಟುಂಬದ ಸದಸ್ಯರು ಅವರ ಮನೆಗೆ ಬಂದು ಹೋದವರ ವಿಚಾರಣೆ ನಡೆಸಿ ಅವರ ಕುಟುಂಬದ ಎಲ್ಲರ ಪಾಸ್ಪೋರ್ಟ್ ವಶಕ್ಕೆ ಪಡೆದು ದೇಶ ಬಿಟ್ಟು ಹೋಗದಂತೆ ಕ್ರಮಕ್ಕೆ ಆಗ್ರಹಿಸಿ ಅನಂತಕುಮಾರ್ ಹೆಗಡೆ ಅಭಿಮಾನಿ ಅನಿಲ್ ಮರಿಗೌಡರಿಂದ ಎಸ್ಪಿಗೆ ದೂರು ನೀಡಲಾಯಿತು. ಏನು, ಕಳೆದ ಎರಡು ತಿಂಗಳಿಂದೆ ಮಂಡ್ಯದ ಪಿಎಸ್ ಕಾಲೇಜಿನಲ್ಲಿ ಹಿಜಾಬ್ ವರ್ಸಸ್ಸು ಕೇಸರಿ ಸಂಘರ್ಷ ಏರ್ಪಟ್ಟಿತ್ತು. ಹಿಜಾಬ್ನ ವಿರೋಧಿಸಿ ಕೆಲ ಅಲ್ಲಿ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಘೋಷಣೆನ ಕೂಗಿದ್ರು. ಅವ್ರಿಗೆ ತಿರುಗೇಟ್ ಕೊಟ್ಟಂಥ ಮುಸ್ಕಾನ್ ಖಾನ್ ಎಂಬ ಯುವತಿ ಅಲ್ಲಾಹು ಅಕ್ಬರ್ ಘೋಷಣೆ ಕೂಗಿದ್ಲು. ಅದು ಕೂಗಿದ ನಂತರ ಆ ಯುವತಿ ಮನೆಗೆ ಹಲವಾರು ಮುಸ್ಲಿಂ ಸಂಘಟನೆ ಮುಖಂಡರುಗಳು ಹಾಗೂ ಹಲವಾರು ಜನ ಹೊರರಾಜ್ಯ ಕರ್ನಾಟಕದ ರಾಜಕಾರಣಿಗಳು ಭೇಟಿ ಕೊಟ್ಟು ಹಲವಾರು ರೀತಿ ಉಡುಗೊರೆಗಳನ್ನ ಕೊಟ್ಟಿದ್ರು ಮತ್ತು ಹಣಕಾಸಿನ ನೆರವನ್ನು ಕೊಟ್ಟಿದ್ರು. ಆಕಿನ ಐಕಾನ್ ಲೇಡಿ ಅಂತೇಳಿ ಬಿಂಬಿಸಿದರು. ಇದು ಈ ಪ್ರಕರಣ ಕೋರ್ಟ್ಗೆ ಹೋದ ನಂತರ ಹೈಕೋರ್ಟು ನ್ಯಾಯಾಧೀಶರು ಒಂದು ಕಳವಳನ ವ್ಯಕ್ತಪಡಿಸಿದ್ರು. ಜಡ್ಜ್ಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಇದರಿಂದ ಅಂತಾರಾಷ್ಟ್ರೀಯ ಕೈವಾಡ ಇರಬೇಕು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿದರು. ಅದಕ್ಕೆ ಪೂರಕವೆಂಬಂತೆ ನಿಷೇಧಿತ ಆಲ್ ಕೈದೆ ಸಂಘಟನೆಯ ಮುಖ್ಯಸ್ಥ ಆಲ್ ಜವಾಹಿರಿ ಎನ್ನುವಂಥ ವ್ಯಕ್ತಿ ನಿನ್ನೆ ಒಂದು ವಿಡಿಯೋ ಮೂರು ದಿನದ ಹಿಂದೆ ಒಂದು ವಿಡಿಯೋ ಬಿಡುಗಡೆ ಮಾಡಿ ಇಸ್ಕಾನ್ ಮುಸ್ಕಾನ್ ಒಬ್ಬರು ಭಾರತದ ಶ್ರೇಷ್ಠ ಮಹಿಳೆ ಅಂತೇಳಿ ಆಡಿ ಹೋಗಲಿ ಆಕೆ ಮೇಲೆ ಕವನ ಬರೆದಿದ್ದಾರೆ. ಹಾಗಾಗಿ ನಮಗೆ ಈಗೆಲ್ಲ ಒಂದು ಕಡೆ ಅನುಮಾನ ಕಾಡ್ತೈತೆ, ಇದರಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳ ಕೈವಾಡ ಇರ್ಬೋದು ಅಂತ. ದೇಹದ ಮೇಲೆ ಪರಿಣಾಮ ಬೀರುವ ಮೊದಲು ತಪಾಸಣೆ ಮಾಡಿಸಿಕೊಂಡಲ್ಲಿ ಕ್ಯಾನ್ಸರ್ ರೋಗವನ್ನು ನಿವಾರಣೆ ಮಾಡಿಕೊಳ್ಳಬಹುದೆಂದು ಬೆಂಗಳೂರು ಕಿದ್ವಾಯಿ ಗ್ರಂಥಿ ಸಂಸ್ಥೆಯ ಡಾಕ್ಟರ್ ಎಂಎಸ್ಎನ್ ಪ್ರಸಾದ್ ಗ್ರಾಮಸ್ಥರಿಗೆ ತಿಳಿಸಿದರು. ದೇವಲಾಪುರ ಹೋಬಳಿಯ ದಡಮುಡಿಕೆ ಗ್ರಾಮದಲ್ಲಿ ಬೆಂಗಳೂರಿನ ಶಂಕರಿ ಮಹಿಳಾ ಸ್ವಯಂ ಸೇವಾ ಸಂಘ, ರಾಮಾಂಜನೇಯ ಸಂಘ, ಭಾರತ್ ಕ್ಯಾನ್ಸರ್ ಆಸ್ಪತ್ರೆ ಮೈಸೂರು, ಬೆಂಗಳೂರು ಕಿದ್ವಾಯಿ ಗ್ರಂಥಿ ಸಂಸ್ಥೆಯ ಸಹಯೋಗದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಕೆಲವಾರು ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಜನರ ಜೊತೆಗೆ ಸಾಮಾನ್ಯ ಜನರಲ್ಲಿ ಕ್ಯಾನ್ಸರ್ ರೋಗ ಕಾಣಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ತನ್ನ ಸೂಚನೆಗಳನ್ನು ಒಬ್ಬ ರೋಗಿಯ ಮೇಲೆ ತೋರಿಸಿದ ನಂತರ, ಅಂದರೆ ಏನೋ ತೊಂದರೆ ಆಗಿದೆ ಅಂತ ರೋಗಿ ಗಮನಿಸಿದ ನಂತರ ವೈದ್ಯರನ್ನು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಆವಾಗ ಆಗಲೇ ಸ್ವಲ್ಪ ಲೇಟ್ ಆಗಿರುತ್ತೆ. ಆಗಲೂ ಟ್ರೀಟ್ಮೆಂಟ್ ಕೊಡ್ಬೋದು, ಆಗಲೂ ಚೆನ್ನಾಗಿ ಆಗುತ್ತೆ, ಆದರೆ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ ಮತ್ತು ಅದರದ್ದು ಪರಿಣಾಮನೂ ಆ ವ್ಯಕ್ತಿ ಮೇಲೆ ಹೆಚ್ಚು ಬಿದ್ದಿರುತ್ತೆ. ಡಾಕ್ಟರ್ ಕೃಪಾ ಮಾತನಾಡಿ, ಮಹಿಳೆಯರಿಗೆ ಗರ್ಭಶೀಲದ ತಪಾಸಣೆ ಸ್ಕ್ರೀನಿಂಗ್ ಮತ್ತು ಪುರುಷರಿಗೆ ಮೆಮೋಗ್ರಫಿ ತಪಾಸಣೆ ಮಾಡುವುದಾಗಿ ತಿಳಿಸಿದರು. ನಂತರ ಮೈಸೂರು ಮತ್ತು ಬೆಂಗಳೂರಿನಿಂದ ಕ್ಯಾನ್ಸರ್ ತಪಾಸಣಾ ವಾಹನಗಳು ಬಂದಿದ್ದು ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಜನರಿಗೆ ತಪಾಸಣೆಗೊಳಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣ, ಡಾಕ್ಟರ್ ಮಹಾಂತೇಶ್, ಡಾಕ್ಟರ್ ಶಂಕರ್ ಲಿಂಗೇಗೌಡ, ರಘುವೀರ್ ಸಮರ್ಥ್, ಡಾಕ್ಟರ್ ಕೃಪಾ, ನಿರ್ಮಲಾ, ಶಕುಂತಲಾ ಪ್ರಸಾದ್, ಕಾರಗೆರೆ ನಾಗರಾಜು, ಪಿಎಚ್ಸಿ ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನ ಬಿಂಡಿಗನವಲೆ ಹೋಬಳಿಯ ಬಿಂಡಿಗನವಲೆ ಹೊನ್ನಾವರ ರಸ್ತೆಯ ಬಳಿಯಲ್ಲಿ ಮೊರಾರ್ಜಿ ವಸತಿ ಶಾಲೆಯನ್ನು ನಿರ್ಮಿಸಲು 7 ಎಕರೆ ಜಮೀನಿನ ಅವಶ್ಯಕತೆ ಇದ್ದು ಶಾಸಕ ಸುರೇಶ್ ಗೌಡ ಜಮೀನಿನ ಪರಿಶೀಲನೆ ನಡೆಸಿದರು. ಉಪ ತಹಶೀಲ್ದಾರ್ ಹರೀಶ್ ಮತ್ತು ರಾಜಸ್ವ ನಿರೀಕ್ಷಕ ಮಂಜುನಾಥ್ ಮತ್ತು ಇನ್ನಿತರ ಅಧಿಕಾರಿಗಳೊಡನೆ ಪರಿಶೀಲಿಸಿದರು. ನಂತರ ಮಾತನಾಡಿ ಶಾಸಕರು, ಕಂಬದಹಳ್ಳಿಯಲ್ಲಿರುವ ಮೊರಾರ್ಜಿ ವಸತಿ ಶಾಲೆಯನ್ನು ನಿರ್ಮಿಸಲು 7 ಎಕರೆ ಜಾಗದ ಅವಶ್ಯಕತೆ ಇದ್ದು ಸ್ಥಳದ ಕೊರತೆಯಿಂದಾಗಿ ವಸತಿ ನಿಲಯ ನಿರ್ಮಿಸಲು ಸಾಧ್ಯವಾಗುತ್ತಿಲ್ಲ. ಮುಂದಿನ ದಿನಗಳಲ್ಲಿ ಜಾಗವನ್ನು ಪಡೆದು ಕ್ರಮ ತೆಗೆದುಕೊಳ್ಳುವುದಾಗಿ ಸುರೇಶ್ ಕೂಡ ತಿಳಿಸಿದರು. ಸಂಬಂಧಪಟ್ಟ ಹಾಗೆ ನಮಗೆ ಸ್ವಲ್ಪ ಭೂಮಿಯ ಅವಶ್ಯಕತೆ ಇತ್ತು. 4 ಎಕರೆ 20 ಗುಂಟೆ ಮಾತ್ರ ಸರ್ಕಾರದಿಂದ ಕೊಟ್ಟಿದ್ವಿ. ಈ ಪಕ್ಕದಲ್ಲಿ ಈಗ ನಮಗೆ ಒಂದು 2.5 ಎಕರೆ 3 ಎಕರೆ ಸಿಕ್ಕಿದೆ. ಅದನ್ನು ಸೇರಿಸ್ಬಿಟ್ಟು 7 ಎಕರೆ 8 ಎಕರೆನಲ್ಲಿ ಈ ಶಾಲೆನ ಅಭಿವೃದ್ಧಿ ಪಡಿಸಬೇಕು ಅಂತ ತೀರ್ಮಾನ ಮಾಡಿದೆ. ಈ ಸಂದರ್ಭದಲ್ಲಿ ಮುಖಂಡ ಅಭಿಗೌಡ, ಮಂಜು, ಜಯರಾಮ್ ಮುಂತಾದವರಿದ್ದರು. ಪಕ್ಷ ಸಂಘಟನೆಗಳಲ್ಲಿ ಪಾದರಸದಂತೆ ಕೇರ್ಪೇಟೆ ತಾಲೂಕು ನಾಯಕರೊಡನೆ ಉತ್ತಮ ಬಾಂಧವ್ಯ ಹೊಂದಿರುವ ಅಶ್ವಿನ್ ಕುಮಾರ್ ಅವರನ್ನು ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಕುಮಾರ್ ಸಮೀರ್ ಅವರು ತಾಲೂಕಿನ ಯುವ ಜನತಾದಳ ವಿಭಾಗಕ್ಕೆ ಅಧ್ಯಕ್ಷರನ್ನಾಗಿ ಕೂಡಲೇ ಜಾರಿಗೆ ಬರುವಂತೆ ನೇಮಕ ಮಾಡಿದ್ದಾರೆ.
ಮುಂಬರುವ ಚುನಾವಣೆಗಳಲ್ಲಿ ಯುವಕರೇ ಪಕ್ಷದ ನಿರ್ಣಯದ ಗೆಲುವಿನ ಹಾದಿ ಹೀಗಾಗಿ ಯುವಕರನ್ನು ಒಗ್ಗೂಡಿಸುವ ಕಾರ್ಯ ಇಂದಿನಿಂದಲೇ ಸಾಗಲಿ ಎಂದು ಬೆಂಗಳೂರಿನ ನಿವಾಸದಲ್ಲಿ ಕೆಆರ್ಪೇಟೆ ತಾಲೂಕು ಜೆಡಿಎಸ್ ಯುವ ಜನತಾದಳ ನೂತನ ಅಧ್ಯಕ್ಷ ಗದ್ದೆಹೊಸೂರು ಅಶ್ವಿನ್ ಕುಮಾರ್ ಅವರಿಗೆ ಸೂಚನೆ ನೀಡಲಾಗಿದೆ ಮಂಡ್ಯನಗರದ ಬಂದಿಗೌಡ ಬಡಾವಣೆಯಲ್ಲಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಆರ್ಎಪಿಸಿಎಂಎಸ್ ಚುನಾವಣೆಯ ಆಕಾಂಕ್ಷಿತರ ಪೂರ್ವಭಾವಿ ಸಭೆಯು ಶಾಸಕರಾದ ಸಿಎಸ್ ಪುಟ್ಟರಾಜು ಅಧ್ಯಕ್ಷತೆಯಲ್ಲಿ ನಡೆದು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಹಲವು ಮಾಹಿತಿಗಳನ್ನು ಕಲೆಹಾಕಲಾಯಿತು ಸಭೆಯ ಆರಂಭಕ್ಕೆ ಶಾಸಕರಾದ ಸಿಎಸ್ ಪುಟ್ಟರಾಜು ಮಾತನಾಡಿ ಚುನಾವಣಾ ನಿಯಮಗಳು ಹಾಗೂ ಮೀಸಲಾತಿ ಬಗ್ಗೆ ಮಾಹಿತಿ ನೀಡಿ ಸ್ಪರ್ಧಿಸುವ ಆಕಾಂಕ್ಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಪಕ್ಷ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ಬದ್ಧವಾಗಿರಬೇಕಾಗುತ್ತದೆ ಎಂದು ಸಲಹೆ ನೀಡಿದರು ಜೊತೆಗೆ ಪ್ರಸ್ತುತ ದಿನಗಳಲ್ಲಿ ದುದ್ದ ಹೋಬಳಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಬಗ್ಗೆ ಶಾಸಕರು ಮಾಹಿತಿ ನೀಡಿದರು ಮಂಡ್ಯ ಎಂಎಲ್ಎ ಅವರು ಶೇಪಟ್ಟೆ ಎಂಎಲ್ಎ ಅವರು ಮಾತಾಡಿ ಈಗ ನಮಗೆ ಒಂದು ಬ್ಯಾಕ್ಸಲ್ಲಿ ಒಂದು ಸೀಟ್ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಒಂದು ಕೊಟ್ಟಿದ್ದಾರೆ ವರ್ಗ ಬಿನಲ್ಲಿ ಒಂದು ಸೀಟ್ ಕೊಟ್ಟಿದ್ದಾರೆ ವರ್ಗ ಎನಲ್ಲಿ ಒಂದು ಸೀಟ್ ಕೊಟ್ಟಿದ್ದಾರೆ ಮಹಿಳೆಯಲ್ಲಿ ಒಂದು ಸೀಟ್ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಸೀಟು ನಮಗೆ ದುದ್ದ ಹೋಗಲಿ ಕೊಟ್ಟಿದ್ದಾರೆ ಬ್ಯಾಕ್ಸಲ್ಲಿ ಒಂದನ್ನು ಅವರು ಪದ್ಧತಿ ಹೋಗಲಿ ತಗೊಂಡಿದ್ದಾರೆ ಉಳಿದಂಥ ಇನ್ನು ಐದು ಸೀಟನ್ನು ಮಂಡ್ಯ ಕಾನ್ಸ್ಟಿಟ್ಯೂನ್ಸಿ ತಗೊಂಡಿದ್ದಾರೆ ಅವರು ಒಂದು ಜನರಲ್ಲು ಒಂದು ಜನರಲ್ ನೀಡಿ ಒಂದು ಎಸ್ ಸಿ ಬ್ಯಾಕ್ಸ್ ಎರಡು ಬ್ಯಾಕ್ಸ್ ಹಾಗಾಗಿ ಈಗ ಪ್ಯಾಕ್ಸಿಂದ ಯಾರ್ಯಾರು ಆಕಾಂಕ್ಷಿತರಿದ್ದೀರಿ ಬಂದು ನಿಮ್ಮ ಪರಿಚಯ ಮಾಡ್ಕೊಂಡು ಹೇಳಬೇಕು ಆಕಾಂಕ್ಷಿತರು ಜಾಸ್ತಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಪಕ್ಷ ಏನು ತೀರ್ಮಾನ ತಗೋತೀರೋ ಈ ಸಭೆ ಸಾಕ್ಷಿಯಾಗಿ ನಾವು ಪ್ರಾಮಾಣಿಕವಾಗಿ ನಡ್ಕೋತೀವಿ ಅಂತಕ್ಕಂಥದ್ದನ್ನು ಹೇಳಿ ಕೂತ್ಕೋಬೇಕಷ್ಟೇ ಸಭೆಯಲ್ಲಿ ಮಾಡಿ ಶಾಸಕರಾದ ಜಿ ಬಿ ಶಿವಕುಮಾರ್ ಮನ್ಮೂಲ್ ಅಧ್ಯಕ್ಷರಾದ ರಾಮಚಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ವ್ಯಾಪಕ ಖಂಡನೆ ಯೂತ್ ಕಾಂಗ್ರೆಸ್ನಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಏಪ್ರಿಲ್ 14ರಂದು ಕೆಜಿಎಫ್ 2 ತೆರೆಗೆ ಸಿನಿಮಾ ಬಿಡುಗಡೆಗೆ ವಿಶ್ವಾದ್ಯಂತ ಭರ್ಜರಿ ತಯಾರಿ ಚಿತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಮನೆ ಮಾಡಿದ ಕುತೂಹಲ ಅಲ್ಕೈದಾ ಮುಖಂಡರಿಂದ ಮುಸ್ಕಾನ್ಗೆ ಸಾಬಾಸ್ಗಿರಿ ಕುಟುಂಬವನ್ನು ವಿಚಾರಣೆಗೆ ಒಳಪಡಿಸಲು ಒತ್ತಾಯ ಅನಂತಕುಮಾರ್ ಹೆಗಡೆ ಅಭಿಮಾನಿಗಳಿಂದ ಎಸ್ಪಿಗೆ ದೂರು ಸಂಭ್ರಮದ ಗ್ರಾಮ ದೇವತೆ ಲಕ್ಷ್ಮೀದೇವಿ ಉತ್ಸವ ಬ್ರಹ್ಮ ರಥೋತ್ಸವಕ್ಕೆ ಅಪಾರ ಭಕ್ತ ಸಮೂಹ ತೇರು ಎಳೆದು ಪುನೀತರಾದ ಗ್ರಾಮಸ್ಥರು ಶಿಕ್ಷಕಿಯಿಂದ ಬೆಲೆ ಬಾಳುವ ಚಿನ್ನದ ಸರ ಅಪಹರಣ ಮಂಡ್ಯ ತಾಲೂಕಿನ ಬಸರಾಳಿನಲ್ಲಿ ಘಟನೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ನ್ಯೂಸ್ ಇದು ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ